ಸೂಪರ್ ಮೂವಿ ಮೇಡಮ್, ಸೂಪರ್. ಗೋಲ್ಡನ್ ಸ್ಟಾರ್ ಅವರ ಆಕ್ಟಿಂಗ್ ಚೆನ್ನಾಗಿದೆ, ಸಾಂಗ್ಸು ಮೂವಿ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಕಾಮಿಡಿ ಸೀನ್ಸ್ ಅಂದ್ರೆ, ಸಾಕಾಗಿದೆ. ಕ್ಲೈಮ್ಯಾಕ್ಸ್ ಅವ್ರಿಗೂ ಕಾಮಿಡಿ, ಲಾಸ್ಟಲ್ಲಿ ಎಮೋಷನಲ್ ಸೀನ್ಸ್ ಅಂದ್ರೆ ಸಾಕಾಗ್ತಾಯಿದ್ದಾರೆ. ಸೂಪರ್ ಆಗಿ 100 days ಪಕ್ಕ ಮೂವಿ. ಸೂಪರ್. ಸೂಪರ್ ಆಗಿತ್ತು. ಗಣೇಶ್ ಸರ್ ಆಕ್ಟಿಂಗ್ ಯಾವಾಗಲೂ ನೋಡ್ತಾ ಇರ್ಟಾಸ್ಟಿಕ್ ಮೂವಿ ಮೇಡಮ್. ಮೇಡಮ್, ನಿನ್ನೆ ನಾವು ಪ್ರೀಮಿಯರ್ ಶೋ ಹೋಗಿದ್ವಿ, ಮತ್ತೆ ಆದ್ರೂ ಮತ್ತೆ ನೋಡಬೇಕು ಅಂತ ಮತ್ತೆ ಮಾರ್ನಿಂಗ್ ಶೋನೆ ಬಂದಿದ್ವಿ ಮೇಡಮ್. ಮೂವಿ ಮಾತ್ರ ಮೇಡಮ್ ಒರಣಿಸಕ್ಕಾಗಲ್ಲ. ನೀವು ಫಸ್ಟ್ ಇಂದ ಬಿದ್ದು 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 ನಗ್ತೀರಾ ಮೇಡಮ್, ಮತ್ತೆ ಲಾಸ್ಟ್ ಅಲ್ಲಿ ಹಂಗೆ ಅಳಿಸ್ತಾರೆ ಮೇಡಮ್. ಅಸ್ತಿದೆ ಮೇಡಮ್ ಮೂವಿ ಮಾತ್ರ. ಮೇಡಮ್, ಅವರು ಫಾರಿನ್ ಹೋಗ್ತಾರಲ್ಲ, ಫಾರಿನ್ ಹೋಗ್ಬೇಕಾದ್ರೆ ಕಾರ್ ಸೀನ್ ಇದೆ, ಜರ್ನಿ ಸೀನ್ ಇದೆಯಲ್ಲ, ಆ ಜರ್ನಿಲ್ ಸಾಕಾದ ಇದೆ. ಹಾ ಮೇಡಮ್, ಈ 3 ಜನ ಫ್ರೆಂಡ್ಶಿಪ್ ಸ್ಟೋರಿ ನೋಡೋದಕ್ಕೋಸ್ಕರ ನಾವು ಸುಮಾರು ಒಂದು 60-70 ಜನ ಫ್ರೆಂಡ್ಸ್ ಬಂದಿದ್ದೀವಿ ಮೇಡಮ್. ತುಂಬಾ ಸಖತ್ ಇದೆ ಮೇಡಮ್, ಫ್ರೆಂಡ್ಶಿಪ್ ಮೇಲೆ ಮಾಡತಕ್ಕಂಥದ್ದು. ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಮಕ್ಕಳು ನೋಡ್ಬೋದು, ಎಲ್ಲರೂ ನೋಡ್ಬೋದು ಮೇಡಮ್. ಈ ಸರಿ ಗಾಳಿಪಟ 1 ಎಷ್ಟಾದ್ರೂ ಕಾಡಿತ್ತೋ ಅದೇ ತರ ಗಾಳಿಪಟ 2 ಕೂಡ ಎತ್ತರ ಕಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಸೂಪರ್ ಮೇಡಮ್, ಗಣೇಶ್ ಸರ್ ಆಕ್ಟಿಂಗು, ಪ್ರತಿಯೊಬ್ಬರ ಆಕ್ಟಿಂಗು ಸೂಪರ್, ಸೂಪರ್, ಸೂಪರ್ ಮೇಡಮ್. ಯಲಂಗದಿಂದ ಬಂದಿದೀವಿ, 100 ಜನ ಬಂದಿದೀವಿ. ಅವ್ರಿರೋ 3 ನಮ್ ಗಣೇಶ್ ಸರ್, ದಿಗಂತ್ ಸರ್, ಪವನ್ ಸರ್, 3 ಜನ ಇದಾರೆ. ನಾವು 100 ಜನ ಇದೀವಿ, 100 ಜನನು ಎಂಜಾಯ್ ಮಾಡ್ಕೊಂಡು. ಈಗ ಬಂಗಾರದ ಗಣಿ ಹೋಗಿ ಏನ್ ಇಷ್ಟ ಅಂತ ಕೇಳ ಬಂಗಾರ ಅಂತೀವಲ್ವ, ಹಂಗೆ ಗೋಲ್ಡನ್ ಸ್ಟಾರ್ ಮೂವಿ ಬಂದು ಏನ್ ಇಷ್ಟ ಅಂತ ಕೇಳಿದ್ರೆ ಏನ್ ಹೇಳೋದು, ಎಲ್ಲದು ಇಷ್ಟ. ಹೌದು, ಆಕ್ಟಿಂಗ್ ಮಾಡಿ ಸಖತ್ತಾಗಿದೆ ಆಕ್ಟಿಂಗು. ಅಪ್ಪಂತಾರೆ ಅವರು ಕೂಡ ದೊಡ್ಡ ಆಕ್ಟರ್ ಆಗ್ತಾರೆ, ಅದ್ರಲ್ಲಂತೂ ಡೌಟ್ ಇಲ್ಲ. ಬಟ್ ಐಟಿ ಇದೆ ಎಲ್ಲರದು, ಸಾಂಗ್ಸ್ ಆಗಿರ್ಬೋದು ಮತ್ತೆ ಪ್ಲೇಸಸ್ ಆಗಿರ್ಬೋದು ಎಲ್ಲ ಸೂಪರ್ ಆಗಿದೆ. ಸೂಪರ್, 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 ಬೇರೆ ವರ್ಡ್ಸ್ ಇಲ್ಲ. ಚೆನ್ನಾಗಿದೆ ಮೇಡಮ್. ಮುಂಚೆ ನಾನು ಯುವರಾಜ್ ಭಟ್ರ ಸಿನಿಮಾ ಒಂದು ಅವ್ರ ಬರವಣಿಗೆಗೆ ತುಂಬ ದೊಡ್ಡ ಫ್ಯಾನು. ಮೇಲೆ ಏನಂತಂದ್ರೆ, ಸಿನಿಮಾ ಬಂದು ಲವ್ ಮತ್ತೆ ಆ ಒಂದು ಕಾಲೇಜ್ ಲೈಫ್ ಸ್ಟೋರಿ ಸಖತ್ತಾಗಿ ಬ್ಲೆಂಡ್ ಮಾಡಿದ್ದಾರೆ. ಇತ್ತೀಚೆಗೆ ಏನಂತಂದ್ರೆ ನೋಡಿ, ಅವ್ರ ಪೆನ್ನಿಗೆ ನಾನು ಅಭಿಮಾನಿ. ಆಮೇಲೆ ಆ ದೇವ್ಲೆ ದೇವ್ಲೆ ಅಂತ ಒಂದು ಹಾಡಿದೆ ಅಲ್ಲ, ಒಂಟದ ಹುಡುಗಿ ತಿರುಗಿ ವಾಪಸ್ ಬಂದ್ರೆ, ದೇವ್ಲೆ 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 ಏನ್ ಹೇಳ್ಬೇಕು, ಸಖತ್ತಾಗಿದೆ. ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಎಲ್ಲರೂ ಬಂದು ಕುತ್ಕೊಂಡು ನೋಡೋಂಥ ಸಿನಿಮಾ ಮೇಡಮ್. ಇಡೀ ರಾಜ್ಯನ ಖುಷಿ ಪಡೋಂಥ ಸುದ್ದಿ. ಡೆಫಿನೆಟ್, ಡೆಫಿನೆಟ್ ಮೇಡಮ್. ಒಂದೇನಂದ್ರೆ ನೋಡಿ, ಆ ಬ್ಯೂಟಿಫುಲ್ ಲೊಕೇಶನ್ ಹೋಗಕ್ಕಾಗಲ್ಲ, ಬಟ್ ನಮ್ಮ ಕಣ್ಣು ಮುಂದೆ ಸ್ವರ್ಗ ಥರ ಕಾಣಿಸುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ನಮ್ಮ ಕಾಲೇಜ್ ಲೈಫ್ಗೆ ನಾವು ಹೋಗ್ಬಿಟ್ಟು ಬಂದಂಗೆ ಆಯಿತು, ಅದು ಇಂಪಾರ್ಟೆಂಟು. ಆಮೇಲೆ ಬ್ರೇಕಪ್ ಆಗಿರೋ ಹುಡುಗಿರು ವಾಪಸ್ ಬಂದ್ರೆ ಲೈಫ್ ಹೇಗಿರುತ್ತೆ, ಅದು ಸ್ವರ್ಗ. ಅದು ಆಕ್ಚುಲಿ ಸಾಮಾನ್ಯವಾಗಿ ಆ ಥರ ಸಿಗೋದಿಲ್ಲ, ಬಟ್ ಅದು ನಿಜವಾಗ್ಲೂ ಸೂಪರ್ ಆಗಿದೆ. ಐ ಲೈಕ್ ಇಟ್, ಲೈಕ್ ಇಟ್. ಕನ್ನಡ ಚಿತ್ರರಂಗದ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾ ಟ್ವಿಟರ್ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.